ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನುಗ್ಗೆಕಾಯಲ್ಲಿ ಮಾಡ್ತಕ್ಕಂಥ ಅಡುಗೆ ಯಾವುದೇ ಇರ್ಬೋದು ಬಹಳ ರುಚಿಯಾಗಿರುತ್ತೆ, ಅದರಲ್ಲೂ ಇದು ನುಗ್ಗೆಕಾಯಿ ಗ್ರೇವಿ ಮತ್ತಷ್ಟು ರುಚಿಯಾಗಿರುತ್ತೆ. ಹಾಗಿರ ಬನ್ನಿ, ಈ ರೀತಿಯಾದಂಥ ನುಗ್ಗೆಕಾಯಿ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ. ಮೊದಲಿಗೆ ನುಗ್ಗೆಕಾಯಿ ಗ್ರೇವಿಗೆ ಬೇಕಾದಂಥ ಮಸಾಲನ ಸಿದ್ಧ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿರತಕ್ಕಂಥದ್ದು. ಮಿಕ್ಸಿ ಜಾರ್ಗೆ 1/4 ಇಂಚಷ್ಟು ಚಕ್ಕೆ, 2 ಏಲಕ್ಕಿಕಾಯಿ, 2 ಲವಂಗನ ಹಾಕಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಕಡಲೆಕಾಯಿ ಬೀಜ, 1 ಟೀಸ್ಪೂನಷ್ಟು ಗಸಗಸೆ, 1/4 ಟೀಸ್ಪೂನಷ್ಟು ಜೀರಿಗೆ, ಮತ್ತು 1/4 ಟೀಸ್ಪೂನಷ್ಟು ಕಾಳು ಮೆಣಸನ್ನು ಸಹ ಹಾಕಿ, 1 ಇಂಚಷ್ಟು ಹಸಿ ಶುಂಠಿ, ನೀಟಾಗಿ ಸಿಪ್ಪೆ ತೆಗೆದಂಥ 1 ಬೆಳ್ಳುಳ್ಳಿಗಡ್ಡೆ, ಹಾಗೆ ಒಮ್ಮೆ ತೊಳೆದಂಥ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ನಾವಿಲ್ಲಿ 2 ಆ್ಯಪಲ್ ಟೊಮೊಟೊ ಹಣ್ಣನ್ನು ಬಳಸ್ತಾ ಇರ್ತಕ್ಕಂಥದ್ದು. ನೀವು ಬೇಕಿದ್ರೆ ಆ್ಯಪಲ್ ಟೊಮೊಟೊ ಬದಲು ನಾಟಿ ಟೊಮೊಟೊ ಹಣ್ಣನ್ನು ಸಹ ಉಪಯೋಗಿಸ್ಬೋದು. ಹಾಗೆ 1/4 ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿ. ಇದಿಷ್ಟು ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕಿದ ನಂತರ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಕೊಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ಗೆ ಹಾಕಿದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ರುಬ್ಬಿ ಮಸಾಲೆ ಪೇಸ್ಟನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು. ಈ ಅದಕ್ಕೆ ಮಸಾಲೆ ಪೇಸ್ಟನ್ನು ರುಬ್ಬಿ ಸಿದ್ಧ ಮಾಡಿದ ನಂತರ ಈಗ ನುಗ್ಗೆಕಾಯಿ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಇಲ್ಲೊಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಬಿಸಿಯಾದಂಥ ಬಾಂಡ್ಲಿಗೆ 4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ಚಾಗಿರ್ತಕ್ಕಂಥ ವಿಟಮಿನ್ಸ್ ADE ಹೇರಳವಾಗಿರುತ್ತೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು. ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ, ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಹಾಗೆ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿನ ಬಳಸ್ತಾ ಇರ್ತಕ್ಕಂಥದ್ದು. ಈಗ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈ ಒಂದು ಗ್ರೇವಿ ರೆಸಿಪಿಗೆ ಎಣ್ಣೆ ಬಹಳ ಮುಖ್ಯ. ಎಣ್ಣೆ ತಮ್ಮ ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು. ಸ್ವಲ್ಪ ಹೆಚ್ಚು ಎಣ್ಣೆ ಇದ್ದರೆ ಗ್ರೇವಿ ತುಂಬ ಚೆನ್ನಾಗಿ ರುಚಿನ ಒಳಗೊಂಡಿರುತ್ತೆ. ಈಗಿಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ 1 ಟೇಬಲ್ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿ, ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಹಾಕಿ 1-30 ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಒಳ್ಳೆ ಕಲರು, ಒಳ್ಳೆ ರುಚಿನ ಕೊಡ್ತಕ್ಕಂಥದ್ದು, ಹಾಗೆ ಒಳ್ಳೆ ಖಾರನೂ ಸಹ ತಂದುಕೊಡ್ತಕ್ಕಂಥದ್ದು ಈ ಒಂದು ಹಚ್ಚ ಖಾರದ ಪುಡಿ. ಈ ರೀತಿ 30 ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಬಹಳ ಉದ್ದನಾಗಿರ್ತಕ್ಕಂಥ 4 ನುಗ್ಗೆಕಾಯಿನ ನೀಟಾಗಿ ಮೇಲೆ ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇರತಕ್ಕಂಥದ್ದು. ನುಗ್ಗೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ಖಂಡಿತ ಹಸಿ ನುಗ್ಗೆಕಾಯಿ ನೋಡ್ತಾ ಇದ್ರೆ ಖುಷಿಯಾಗುತ್ತೆ, ಅಷ್ಟು ಆಸೆ ಆಗುತ್ತೆ ನುಗ್ಗೆಕಾಯಿ ಮೇಲೆ. ನುಗ್ಗೆಕಾಯಲ್ಲಿ ಮಾಡ್ತಕ್ಕಂಥ ರೆಸಿಪಿ ಅಷ್ಟು ರುಚಿ ಇರುತ್ತೆ. ಈಗಿಲ್ಲಿ ನುಗ್ಗೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕು, ಅಂದರೆ ನುಗ್ಗೆಕಾಯಿಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಮಾತ್ರ ಬಳಸ್ತಾ ಇರ್ತಕ್ಕಂಥದ್ದು. ಈ ರೀತಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ. ನುಗ್ಗೆಕಾಯಿ ಆ ಒಂದು ಒಗ್ಗರಣೆ ಜೊತೆ ಚೆನ್ನಾಗಿ ಬೇರಿಬೇಕು. ಈ ರೀತಿ ಮಿಕ್ಸ್ ಮಾಡಿ ಈಗ ನುಗ್ಗೆಕಾಯಿ ಬೇಯಬೇಕು. ಹಾಗೆ ನುಗ್ಗೆಕಾಯಿ ಬೇಯಬೇಕಾದ್ರೆ ತಳ ಹಿಡಿಬಾರ್ದು ಅಂತೇಳಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಗ್ಗೆಕಾಯಿನ ಬೇಯಿಸ್ಕೊಳ್ತಾ ಇರತಕ್ಕಂಥದ್ದು. 1-4 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕಿದ್ರೆ ಸಾಕು. ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ 1-5 ನಿಮಿಷಗಳ ಕಾಲ ನುಗ್ಗೆಕಾಯಿನ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಬೇಕಾದ್ರೆ ಮೇಲೆ 1 ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈ ರೀತಿ 1 ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷ ಚೆನ್ನಾಗಿ ಹಬೆನಲ್ಲೇ ನುಗ್ಗೆಕಾಯಿನ ಬೇಯಿಸ್ಕೋಬೇಕಾಗುತ್ತೆ. 5 ನಿಮಿಷ ಚೆನ್ನಾಗಿ ಬೇಯಲಿ. ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ನುಗ್ಗೆಕಾಯಿನ ಬೇಯಿಸೋದ್ರಿಂದ ಹಬೆನಲ್ಲಿ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ. ಈಗಿಲ್ಲಿ 5 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ನುಗ್ಗೆಕಾಯಿನ ಹಬೆನಲ್ಲೇ ಬೇಯಿಸಿರ್ತಕ್ಕಂಥದ್ದು. ನೋಡಿ ಬಹಳ ಚೆನ್ನಾಗಿ ನುಗ್ಗೆಕಾಯಿ ಬೆಂದಿದೆ.
ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಮೇಲೆ ಕೆಳಗೆ ಎಲ್ಲ ಕಡೆಗೂ ನುಗ್ಗೆಕಾಯಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರಲ್ಲಿ ಮೊದಲೇ ರುಬ್ಬಿದಂಥ ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈ ರೀತಿ ಮಸಾಲೆ ಪೇಸ್ಟನ್ನು ಹಾಕಿದ ನಂತರ ಧನಿಯಾ ಪುಡಿ ಒಂದು ಟೀಸ್ಪೂನಷ್ಟು, ಹಾಗೆ ಅರಿಶಿನದ ಪುಡಿ ಸ್ವಲ್ಪ. ಆಗಲೇ ನಾವು ನುಗ್ಗೆಕಾಯಿನ ಬೇಯಿಸಬೇಕಾದ್ರೆ ನುಗ್ಗೆಕಾಯಿ ಬೆಂದು ನುಗ್ಗೆಕಾಯಿ ಬೇಯೋದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ವಿ. ಮತ್ತು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ. ಮಸಾಲ ಪೇಸ್ಟು ಹಾಗೆ ಉಪ್ಪನ್ನೆಲ್ಲ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಾಯಿತು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ನೋಡಿಕೊಂಡು ತಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ಗ್ರೇವಿ ಹೆಚ್ಚು ಬೇಕಂದರೆ ಹೆಚ್ಚು ನೀರು ಹಾಕ್ಕೊಳ್ಳಿ, ಅಥವಾ ಗ್ರೇವಿ ಗಟ್ಟಿಯಾಗಿ ಕಮ್ಮಿ ಬೇಕು ಅಂದರೆ ಈ ಒಂದು ಹದದಲ್ಲೇ ನೀವು ಕಂಟಿನ್ಯೂ ಮಾಡ್ಕೋಬೋದು. ನಮಗೆ ಸ್ವಲ್ಪ ಗ್ರೇವಿ ತೆಳ್ಳಿಗೆ ಬೇಕಾಗಿರೋದ್ರಿಂದ ಒಂದು ಕಪ್ ಅಳತೆಯ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಗ್ರೇವಿ ಸ್ವಲ್ಪ ತೆಳ್ಳಿಗೆ ಮಾಡಿಕೊಂಡ್ರೆ ನೀವು ಅನ್ನದ ಜೊತೆನೂ ಊಟ ಮಾಡ್ಬೋದು. ನೀರನ್ನು ಹಾಕಿರೋದ್ರಿಂದ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 8-10 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕು. ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ನುಗ್ಗೆಕಾಯಿನೆಲ್ಲ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಮಸಾಲನೂ ಹಿಡಿಯುತ್ತೆ, ಹಾಗೆ ನುಗ್ಗೆಕಾಯಿಯು ಚೆನ್ನಾಗಿ ಬೇಯುತ್ತೆ. ಈಗ ಇಲ್ಲಿ 8 ನಿಮಿಷ ನಾವೇನು ಚೆನ್ನಾಗಿ ನುಗ್ಗೆಕಾಯಿನ ಬೇಯಿಸ್ತೀವಲ್ಲ, 4 ನಿಮಿಷ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. 4 ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಈ ರೀತಿ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆಗೂ ನುಗ್ಗೆಕಾಯಿ ಚೆನ್ನಾಗಿ ಬೇಯೋದಕ್ಕೆ ನುಗ್ಗೆಕಾಯಿಗೆ ಮಸಾಲ ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ 4 ನಿಮಿಷಗಳ ಕಾಲ ನುಗ್ಗೆಕಾಯಿನ ಬೇಯಿಸ್ಕೋಬೇಕು. ಈಗಿಲ್ಲಿ ಒಟ್ಟಾರಿಯಾಗಿ 8 ನಿಮಿಷಗಳ ಕಾಲ ಗ್ರೇವಿ ಚೆನ್ನಾಗಿ ಕುದ್ದಾಯಿತು. ಈ ಸಮಯದಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಗ್ರೇವಿ ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಈಗ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿಸಿರೋದ್ರಿಂದ ಮಸಾಲ ಗ್ರೇವಿನಲ್ಲೇ ನುಗ್ಗೆಕಾಯೆಲ್ಲ ಭಾಳ ಚೆನ್ನಾಗಿ ಬೆಂದು ಆ ಒಂದು ಮಸಾಲನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆದ ಕಾರಣ ಈ ಒಂದು ಗ್ರೇವಿ ಬಹಳವಾದಂಥ ರುಚಿನ ಕೊಡ್ತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಈ ಒಂದು ಗ್ರೇವಿನ ಚಪಾತಿ, ಪೂರಿ, ದೋಸೆ ಎಲ್ಲದರ ಜೊತೆಗೂ ಹೊಂದ್ಕೋಬೋದು. ಸಪ್ರೇಟಾಗಿ ನೀವು ಭಾಳ ರುಚಿಕರವಾದಂಥ ನುಗ್ಗೆಕಾಯಿನೂ ತಿನ್ಬೋದು. ಅದರಲ್ಲೂ ರೈಸ್ಗೂ ಸಹ ಈ ಒಂದು ಗ್ರೇವಿ ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಾಯಿಗೆ ರುಚಿಕರ, ಹಾಗೆ ದೇಹಕ್ಕೆ ಆರೋಗ್ಯಕರವಾದಂಥ ರೆಸಿಪಿ ಇದು. ಹಾಗೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ನುಗ್ಗೆಕಾಯಿಯ ಒಂದು ಗ್ರೇವಿನ, ಅದು ಮಸಾಲ ಗ್ರೇವಿನ, ಭಾಳ ಸೂಪರಾಗಿ ತಯಾರು ಮಾಡ್ಬೋದು ಅಂತ. ಇದು ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ಖಂಡಿತ ನೀವು ಒಮ್ಮೆ ಈ ರೀತಿಯಾದಂಥ ಗ್ರೇವಿನ ಮಾಡಿ ನೋಡಿ. ಮನೆ ಮಂದಿಯೆಲ್ಲ ಬಾಯಿ ಚಪ್ಪರಿಸಿ ತಿಂತಾರೆ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಒಂದು ಗ್ರೇವಿ ರೆಸಿಪಿ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಈ ವಿಡಿಯೋ ಬಗ್ಗೆ ದಯವಿಟ್ಟು ತಿಳಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.